ಕಾವೇರಿ ಇನ್ನಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಕೂಡ ಮಾತನಾಡ್ತಿದ್ವು. ಅದ್ರ ನಡುವೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಕೆ ಎಸ್ ಪುಟ್ಟಣ್ಣಯ್ಯ ರಾಜೀನಾಮೆ. ಮಂಡ್ಯ ಭಾಗದ ಆ ಭಾಗದ ನೀರಾವರಿ ಕಾವೇರಿ ಕೊಳ್ಳ ಭಾಗದ ಶಾಸಕರಾಗಿರುವಂತಹ ಕೆ ಎಸ್ ಪುಟ್ಟಣ್ಣಯ್ಯನವರು ಕೂಡ ಈಗಾಗಲೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಮೇಲುಕೋಟೆಯ ಶಾಸಕರಾಗಿರುವಂತಹ ಕೆ ಎಸ್ ಪುಟ್ಟಣ್ಣಯ್ಯ ರಾಜೀನಾಮೆ ಕೊಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಕೆಲವೇ ನಿಮಿಷಗಳ ಹಿಂದೆ ಪುಟ್ಟರಾಜು ಅವರು ಕೂಡ, ಸಂಸದ ಪುಟ್ಟರಾಜು, ಮಂಡ್ಯ ಸಂಸದ ಪುಟ್ಟರಾಜು ಕೂಡ ರಾಜೀನಾಮೆಯನ್ನ ನಿರ್ಧಾರವನ್ನ ಘೋಷಣೆ ಮಾಡಿದ್ರು. ಈಗ ಮತ್ತೊಬ್ಬ ಶಾಸಕ, ಕಾವೇರಿ ಕೊಳ್ಳದ ಭಾಗದ ಕಣಿವೆಯ ಶಾಸಕರಾಗಿರುವಂತ ಕೆ ಎಸ್ ಪುಟ್ಟಣ್ಣಯ್ಯನವರು ಕೂಡ ಈಗಾಗಲೇ ರಾಜೀನಾಮೆಯನ್ನ ನಿರ್ಧಾರ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಆ ಕಡೆಯಿಂದ ಕಾವೇರಿ ಕೊಳ್ಳದ ಭಾಗದಿಂದ ಬರ್ತಾ ಇದೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇರೋದ್ರಿಂದ ಈಗ ಇಬ್ಬರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಆ ಕಡೆ ಮುಖ್ಯಮಂತ್ರಿಗಳು ಕೂಡ ನಾವು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾರ ಯಾರ ರಾಜೀನಾಮೆ ಎಷ್ಟರ ಮಟ್ಟಿಗೆ ಸ್ವೀಕೃತವಾಗುತ್ತೆ, ಯಾರ ಯಾರ ರಾಜೀನಾಮೆ ಹಿಂದೆ ರಾಜಕಾರಣದ ಲೆಕ್ಕಾಚಾರವಿದೆ, ಯಾರ ರಾಜೀನಾಮೆ ಹಿಂದೆ ಬದ್ಧತೆಯ ಪ್ರದರ್ಶನವಿದೆ, ಎಲ್ಲವೂ ಕೂಡ ಈಗ ರಾಜ್ಯದ ಜನರು ಗಮನವನ್ನ ಹರಿಸ್ತಾ ಇರುವಂಥದ್ದು. ಆದರೆ ಈಗಾದರೂ ಕೂಡ ಬೆಟರ್ ಲೇಟ್ ದರ್ ನೆವರ್ ಅನ್ನೋ ರೀತಿಯಲ್ಲಿ ಈಗಲಾದರೂ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ನಿರ್ಧಾರದ ಬಗ್ಗೆ ಪ್ರಕಟಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಿದ್ದಾವೆ. ಜೊತೆಗೆ ಆ ಭಾಗದ ಶಾಸಕರಾಗಿರುವಂತಹ ಕೆ ಎಸ್ ಪುಟ್ಟಣ್ಣಯ್ಯನವರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇರುವಂಥದ್ದು. ಪುಟ್ಟರಾಜು ಅವರು ಕೂಡ ಈಗಾಗಲೇ ರಾಜೀನಾಮೆಯನ್ನ ಘೋಷಣೆ ಮಾಡ್ತಿದ್ದಾರೆ. ಆದರೆ ಕೊಡಬೇಕಾದಂಥವ್ರು ಇನ್ನೂ ಕೂಡ ಅನೇಕರಿದ್ದಾರೆ. ಎಲ್ಲರೂ ಕೂಡ ಈ ರೀತಿಯಾಗಿ ಒಬ್ಬೊಬ್ಬರೇ ರಾಜೀನಾಮೆಯನ್ನ ಘೋಷಣೆ ಮಾಡಿದರೆ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗುತ್ತೆ, ಆಗ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆ ಕಾರಣಕ್ಕಾದರೂ ಕೂಡ ನಮ್ಮ ರಾಜ್ಯದ ಸಂಸದರು, ಶಾಸಕರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡಬೇಕು, ಸಾಂವಿಧಾನಿಕ ಬಿಕ್ಕಟ್ಟನ್ನ ಉಂಟು ಮಾಡಬೇಕು. ಇದರ ಬಗ್ಗೆ ಕುಮಾರಸ್ವಾಮಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜೆಡಿಎಸ್ ಮುಖಂಡರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ರು. ಒಂದ್ಸಲಿ ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ರು ನೋಡೋಣ. ಏನ್ ಹೇಳ್ತೀರಾ ಸರ್, ಈಗ ಸುಪ್ರೀಂ ಕೋರ್ಟ್ ಆದೇಶ ಈ ರೀತಿ ಗಾಯದ ಮೇಲೆ ಬರೆ ಎಳೆಯುವಂತ ಆದೇಶ ಬಂದ್ಬಿಟ್ಟಿದೆ, ಈ ಹಂತದಲ್ಲಿ ಏನ್ ಮಾಡ್ಬೇಕು ಸರ್ಕಾರ? ಇದರಲ್ಲಿ ಏನು ಹೇಳೋದೇನಿಲ್ಲ. ಭಾರತದ ಒಕ್ಕೂಟದ ವ್ಯವಸ್ಥೆ ಮತ್ತು ಈ ದೇಶದ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳು, ಕರ್ನಾಟಕದ ಕಾವೇರಿ ಜಲಾಶಯನ ಪ್ರದೇಶದ ಜನತೆಗೆ, ರೈತರಿಗೆ ವಿಷ ಕೊಟ್ಟಿದ್ದಾರೆ. ವಿಷ ಉಣಿಸಿರತಕ್ಕಂತ ಈ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ನನ್ನ ಧಿಕ್ಕಾರ ಅಷ್ಟೆ, ಬೇರೆ ಇನ್ನೇನಿಲ್ಲ. ಅದಕ್ಕಿಂತ ಇನ್ನೇನು ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರಲೇ ವಿಧಾನಸಭೆಯ ಕಲಾಪ ಕರೀಲಿಕ್ಕೆ ಕೇಳಿದ್ದು ನಾನು, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಧಾನಸಭೆ ಕಲಾಪ ಯಾಕೆ ಕರೀಲಿಕ್ಕೆ ಕೇಳಿದ್ದೀನಿ ಅಂದ್ರೆ, ನಾನು ಹೊರಗಡೆ ನನ್ನಲ್ಲಿರ್ತಕ್ಕಂತ ಆಕ್ರೋಶ ಇದೆಯಲ್ಲ, ಆ ಆಕ್ರೋಶದ ಮಾತುಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ವಿಧಾನಸಭೆನಲ್ಲೇ ನಮಗೊಂದು ರೈಟ್ಸ್ ಇದೆ ಮಾತಾಡೋದಿಕ್ಕೆ, ಈ ದೇಶದ ಸಂವಿಧಾನದ ಸಂಸ್ಥೆಗಳ ಬಗ್ಗೆ, ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ. ಇವತ್ತು ಈ ದೇಶದ ಕೇಂದ್ರ ಸರ್ಕಾರ ಈ ರಾಜ್ಯನ ಚೆಲ್ಲಾಟ ಆಡ್ತಾ ಇದ್ದಾರೆ ರಾಜ್ಯದ ಜನತೆ ಜೊತೆನಲ್ಲಿ. ಕೇಂದ್ರ ಸರ್ಕಾರಗಳು ಇವತ್ತು ಪಕ್ಕದ ತಮಿಳ್ನಾಡಿನವರು ಯಾರ್ಯಾರನ್ನ ಎಲ್ಲೆಲ್ಲಿ ಕೊಂಡ್ಕೋತಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ನಾನು ಹೊರಗಡೆ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಲೇವ್ಸ್ ಎಲ್ಲಾರನು ಅವಳಿಗೆ, ಸಾರಿ ದಯವಿಟ್ಟು ಕ್ಷಮಿಸ್ಬೇಕು. ಇವತ್ತು ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ತಮಿಳ್ನಾಡಿನ ಮುಖ್ಯಮಂತ್ರಿಯ ಸ್ಲೇವ್ಸ್ ಆಗಿ ಕೆಲಸ ಮಾಡ್ತಾ ಇದೆ ಈ ವ್ಯವಸ್ಥೆ. ಗುಲಾಮರಾಗಿ ಇಷ್ಟೇ ನಾನು ಹೇಳಿಕ್ಕಾಗದು. ವಿಧಾನಸಭೆ ಕಲಾಪ ಕರೆದ್ರೆ ಅದು ಚರ್ಚೆ ಮಾಡ್ತೀನಿ. ಖಂಡಿತ ಖಂಡಿತ ಸರ್. ಸರ್, ಇದ್ರ ಜೊತೆಗೆ ಒಂದು ಇನ್ನೊಂದು ಮಹತ್ವದ ಆದೇಶ, ಈಗಾಗಲೇ 6,000 ಕ್ಯೂಸೆಕ್ ನೀರ್ ಬಿಡಿ ಅಂತ ಹೇಳಿರ್ತಕ್ಕಂಥದ್ದು ಗಾಯದ ಮೇಲೆ ಬರೇ ಬಿಡಿ. ಅದಲ್ಲದೆ ಈಗ 4 ವಾರಗಳಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ಆದೇಶ. ಮಹತ್ವದ ಆದೇಶ ಅಲ್ಲ, ಮಹತ್ವದ ಆದೇಶ ಅನ್ನ ಪದ ಬಳಸಬೇಡಿ. ಹೌದು ಹೌದು, ಮರ್ಮಾಘಾತದ ಆದೇಶ. ಮರ್ಮಾಘಾತ ಅಂತಲೇ ಹೇಳಿ. ಖಂಡಿತ ಸರ್, ಮರ್ಮಾಘಾತದ ಆದೇಶ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ SLPನ ನಾವು 2007 ಈ ಟ್ರಿಬ್ಯುನಲ್ ನ ತೀರ್ಪಿನ ಬಗ್ಗೆ ನಾವು ವಿರೋಧ ಮಾಡಿ ನಾವು ಹಲವಾರು ತಕರಾರನ್ನು ತೆಗೆದು SLPನ 2007 ಏಪ್ರಿಲ್ ತಿಂಗಳಲ್ಲಿ ಹಾಕಿ 9.5 ವರ್ಷ ಆಯ್ತು. ಅದನ್ನ ಕೋರ್ಟ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ಕೂತ್ಕೊತಾರೆ ಈ ದೇಶದ ವ್ಯವಸ್ಥೆ ಒಳಗೆ. ಇಲ್ಲಿ 4 ತಿಂಗಳಲ್ಲಿ ಬೋರ್ಡ್ ರಚನೆ ಮಾಡಿ ಅಂತ ಏನ್ ಹೇಳಿದ್ದಾರೆ. ಬಹಳ ಜನ ನಮ್ಮ ರಾಜ್ಯದ ನಾಯಕರುಗಳು ಅವೇನೋ ಹೊಸ ಲಿಫ್ಟ್ ಇರಿಗೇಷನ್ ಸ್ಕೀಮು, ಹೊಸ ಪೈಪ್ ಲೈನು, ಅದೆಂತದೋ ರಂಗಪ್ಪಂದು
ಎಂತದ ಲಿಫ್ಟ್ ಇರಿಗೇಷನ್, ತಿಮ್ಮಪ್ಪನ ಲಿಫ್ಟ್ ಇರಿಗೇಷನ್ ಮಾಡಿ ಸಾವಿರಾರು ಕೋಟಿ ಇಲ್ಲಿಗೆ ಖರ್ಚು ಮಾಡ್ಕೊಂಡವ್ರಲ್ಲ, ಅದೆಲ್ಲ ನೀರಿನಲ್ಲಿ ಹೋಮ ಮಾಡಲಿಕ್ಕೋಸ್ಕರವಾಗಿ ಆ ರಚನೆ ಮಾಡಿರೋದು ಕಾವೇರಿ ನಿರ್ವಹಣಾ ಮಂಡಳಿನ. ಈ ಏನೆಲ್ಲ ತೊಂದರೆ ಆಗುತ್ತೆ ಸರ್ ರಾಜ್ಯದ ರೈತರಿಗೆ ಮತ್ತೆ ನಮಗೆ ಅಧಿಕಾರ ಕಳೆದೋಗುತ್ತೆ ಏನಿಲ್ಲ. ಇವತ್ತು ಈ ಆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಒಬ್ಬ ಮಹಾನುಭಾವನ ಕಳಿಸ್ತಾರೆ ನೋಡ್ಕೊಳಕ್ಕೆ ಒಬ್ಬನ್ನ. ನಿಮಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಈಗ KRS ಇರ್ಬೋದು, ನಿಮ್ ಹೇಮಾವತಿ ಇರ್ಬೋದು, ನಿಮ್ ಕಾರಂಗಿ ಇರ್ಬೋದು, ಏನ ಇವರು ಕೇಂದ್ರ ಸರ್ಕಾರದವರು ಅವ ಯೋಗ್ಯತೆಗೆ 5 ರೂಪಾಯಿ ಕೊಡ್ಲಿಲ್ಲ ಆ ಡ್ಯಾಮ್ಗಳು ಕಟ್ಟಲಿಕ್ಕೆ. ಹೌದು, ನಮ್ಮ ರಾಜ್ಯ ಸರ್ಕಾರ ನಮ್ಮ ಜನತೆಯಿಂದ ಕಟ್ಟಿರ್ತಕ್ಕಂತ ಡ್ಯಾಮ್ಗಳದು. ಹೌದು, ಇವತ್ತು ಆ ಡ್ಯಾಮ್ ಕಟ್ಟಿರ್ತಕ್ಕಂತ ತಮಿಳ್ನಾಡಿಗೆ ನೀರು ಬಿಡ್ಲಿಕ್ಕೆ ಅಂತ ಹೇಳಿ ಆದೇಶ ಮಾಡ್ತಕ್ಕಂತ ಇಂತ ಒಂದು ಹೀನಾಯವಾದಂತ ಕೃತ್ಯ ಮಾಡ್ತಕ್ಕಂತ ಈ ವ್ಯವಸ್ಥೆ ಇದೆಯಲ್ಲ. ಇದು ಕುಮಾರಸ್ವಾಮಿ ಅವರ ಆಕ್ರೋಶ. ಕುಮಾರಸ್ವಾಮಿ ಅವರು ಮಾತ್ರ ಈ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯ. ತಮಿಳ್ನಾಡು ಸರ್ಕಾರ ಕೇಂದ್ರ ಸರ್ಕಾರವನ್ನ ಗುಲಾಮರ ರೀತಿಯಲ್ಲಿ ನಡೆಸ್ಕೊಳ್ತಾ ಇಟ್ಕೊಂಡಿದೆ ಅನ್ನೋ ಮಾತನಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ ಇಟ್ಕೊಂಡಿದೆ? ನ್ಯಾಯಾಲಯವನ್ನು ಕೂಡ ಅದೇ ರೀತಿಯಾಗಿ ಜಯಲಲಿತಾ ಇಟ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಆಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ರಿಟೈರ್ಡ್ ಆಫೀಸರ್ AS ಆಫೀಸರ್ ಆದಂಥ ಜಲತಜ್ಞರಾಗಿರುವಂಥ ತಿಮ್ಮೇಗೌಡರು ನಮ್ಮ ಜೊತೆ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಶಹರಿ ಅರ್ಖಾನ್ ಅವರು ಸಾಮಾಜಿಕ ಹೋರಾಟಗಾರರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್. ಕಾರ್ಯಕ್ರಮ ತಮಗೂ ಸ್ವಾಗತ. ತಿಮ್ಮೇಗೌಡ, ನಿನ್ನೆ ನೀವು ಕೂಡ ಬಂದಿದ್ರಿ, ಮಾತನಾಡಿದ್ವು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತಿನ ಆದೇಶದಲ್ಲಿ ನಿನ್ನೆ ಮೇಲುಸ್ತುವಾರಿ ಸಮಿತಿ ಏನು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ ಇದೇ ನಿರ್ಧಾರಕ್ಕೆ ಬದ್ಧವಾಗಿರ್ರಿ ಅಂತ ಹೇಳಿದ್ರೆ ಯಾವುದೇ ಅವಘಡ ಸಂಭವಿಸೋದಿಲ್ಲ, ಕನಿಷ್ಠ ಆಗುವಂತ ಅನಾಹುತ ತಪ್ಪುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಇದಲ್ಲದೆ ಸುಪ್ರೀಂ ಕೋರ್ಟ್ ಏನಾದರೂ ಕೂಡ ಈಗ ಬಿಟ್ಟಿರುವಂತಹ ಆದೇಶಕ್ಕಿಂತ ಒಂದು ಹನಿ ಹೆಚ್ಚಿಗೆ ನೀರು ಬಿಡಿ ಅಂತಂದ್ರೆ ರಾಜ್ಯದಲ್ಲಿ ಆತಂಕ ಸೃಷ್ಟಿಯಾಗುತ್ತೆ ಅನ್ನೋದು. ಆದ್ರೆ ಸುಪ್ರೀಂ ಕೋರ್ಟ್ ನೀರನ್ನ 3,000 ಕ್ಯೂಸೆಕ್ ನೀರನ್ನ ಎಕ್ಸ್ಟ್ರಾ ಬಿಡಿ ಅಂತ ಆದೇಶ ಕೊಟ್ಟಿದೆ. ನಾವು ಮಾತನಾಡಿದ್ದು ಇವತ್ತು ಸುಪ್ರೀಂ ಕೋರ್ಟ್ ಮಾಡಿರುವಂತಹ ನಿರ್ಧಾರ, ತೀರ್ಮಾನ, ಆದೇಶ ಏನ್ ಹೇಳ್ತೀರಾ? ನಿಜವಾಗ್ಲೂ ಇವತ್ತು ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶ ಕರ್ನಾಟಕಕ್ಕೆ, ಅದರಲ್ಲೂ ಕಾವೇರಿ ನೀರಾವರಿ ವ್ಯಾಪ್ತಿಯ ಪ್ರದೇಶದ ಜನಗಳಿಗೆ ಮಾರಕವಾದಂತಹ ಸುದ್ದಿ ಅದು. ಮುಖ್ಯವಾಗಿ ಯಾಕೆ ಅಂತಂದ್ರೆ ನಾನು ನಿನ್ನೆ ಹೇಳಿದ್ದೆ, ಕೇವಲ ಬರೀ ಉಸ್ತುವಾರಿ ಸಮಿತಿ 3,000 ಅಂದ್ರೆ ಇದನ್ನ 6,000 ಹೆಚ್ಚಿಸಿದ್ದಾರೆ. ಅದು ಟೆಂಪರರಿ ಅಂತ ಅಂದ್ಕೊಂಡ್ರು ಅದನ್ನು ತೊಂದರೆ ನಮಗೆ. ನೀರು ಬಿಡೋದಕ್ಕೆ ನೀರಿಲ್ಲ, ನಮ್ಮ ಕುಡಿಯೋ ನೀರಿಗೆ ನಮಗೆ ಸಂಕಷ್ಟ ಇರುವಾಗ ಅದಕ್ಕಿಂತ ಹೆಚ್ಚಿನ ಅನಾಹುತ ತೊಂದರೆ ನಮಗೆ ಈ ನಿರ್ವಹಣಾ ಮಂಡಳಿ ರಚನೆ ಮಾಡೋದು. ತಮಿಳ್ನಾಡು ಸರ್ಕಾರ 2012 ಕೇಳ್ತಾ ಇತ್ತು ನಿರ್ವಹಣಾ ಮಂಡಳಿ ರಚನೆ ಮಾಡಿ. ಯಾಕೆ ಅಂದರೆ ನಿರ್ವಹಣಾ ಮಂಡಳಿ ರಚನೆ ಮಾಡಿದ್ರೆ ಈ ಜಲಾಶಯಗಳ ನಿಯಂತ್ರಣ ಅಥವಾ ಅವರ ನಿರ್ವಹಣೆ ರಾಜ್ಯ ಸರ್ಕಾರದ ಕೈನೇ ಇರಲ್ಲ. ಅವಾಗ ನಾವು ಅವರು ಏನ್ ಮಾಡ್ತಾರೆ, ನಿರ್ವಹಣಾ ಮಂಡಳಿ ಟ್ರಿಬ್ಯುನಲ್ ಆದೇಶದ ಪ್ರಕಾರ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ನೀರು ಕೊಡಬೇಕು ತಮಿಳ್ನಾಡಿಗೆ, ಅದನ್ನ ಪಾಲನೆ ಮಾಡಿ ತಮಿಳ್ನಾಡಿಗೆ ನೀರು ಕೊಡ್ತಾ ಹೋಗ್ತಾರೆ. ನನಗೊಂದು ಆಶ್ಚರ್ಯ ಅಂದ್ರೆ ಟ್ರಿಬ್ಯುನಲ್ ಆದೇಶವೇ ತಪ್ಪು, 2007 ಕೊಟ್ಟಿರುವಂತಹ ಆದೇಶವೇ ತಪ್ಪು ಅನ್ನೋದು ಪಿಟಿಷನ್ ಇದೆ, ಮುಂದೆ ಇದೆ. ಹೌದು, ಸೊ ಅಲ್ಲಿ ನಿರ್ಣಯ ಆದ ನಂತರ ಅಲ್ಲಿ ಏನ್ ನಮಗೆ ನ್ಯಾಯ ಸಿಗುತ್ತೋ ಅಥವಾ ತಮಿಳ್ನಾಡವರು ಕೂಡ ಹೋಗಿದ್ದಾರೆ, ನಾವು ಕೂಡ ಹೋಗಿದ್ದೀವಿ. ನಂತರ ಈ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಅಲ್ಲಿ ನಿರ್ಧಾರ ಮಾಡಬೇಕಾದಂತಹ ನ್ಯಾಯಾಧೀಶರು ತರಾತುರಿಯಲ್ಲಿ ಇವತ್ತು ಯಾಕೆ ಆದೇಶವನ್ನ ಮಾಡಿದ್ರು? ದುರಂತ, ದುರಾದೃಷ್ಟ. ಯಾಕೆ ಅಂದ್ರೆ ಈಗ 18 ಅಕ್ಟೋಬರ್ ತಿಂಗಳು, ಮುಂದಿನ ತಿಂಗಳು 18 ಇದು ವಿಚಾರಣೆಗೆ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಮುಂದೆ. ನಾವು 2007 ಏಪ್ರಿಲ್ನಲ್ಲಿ ಫೈಲ್ ಮಾಡಿರುವಂಥದ್ದು, ನಾವೇನ್ ಮಾಡಿದ್ದೀವಿ, ಟ್ರಿಬ್ಯುನಲ್ ಆರ್ಡರ್ ಸರಿಯಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಅದೇ ರೀತಿ ಬೇರೆ ರಾಜ್ಯಗಳೂ SLP ಹಾಕಿದ್ದಾರೆ. ಆದರೆ ನಮಗೆ ಅನ್ಯಾಯ ಆಗಿದೆ ಟ್ರಿಬ್ಯುನಲ್ ತೀರ್ಪಿನಿಂದ ಅನ್ನೋ ವಿಚಾರನ ನಾವು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು 9.5 ವರ್ಷದಿಂದ ಅದು ಬಾಕಿ ಇರುವಾಗ ಅದನ್ನ ಬದಿಗಿಟ್ಟು ಈ ತರ ಮಧ್ಯಂತರ ಆದೇಶ ಅಲ್ಲ, ನಿರ್ಣಾಯಕ ಆದೇಶ. ನಿರ್ಣಾಯಕ ಆದೇಶ ಮಂಡಳಿ ಒಂದ್ಸಾರಿ ರಚನೆ ಆದ್ರೆ ನಮ್ಮ ವಿಶ್ವೇಶ್ವರಯ್ಯ ಕೆನಾಲ್ಗಾಗ್ಲಿ, ವರುಣಾ ಕೆನಾಲ್ಗಾಗ್ಲಿ, ಹೇಮಾವತಿನಲ್ಲಾಗ್ಲಿ, ಕಬಿನಿನಾಗ್ಲಿ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ನೀರ್ ಬಿಡ್ಬೇಕು, ಕಾಲುವೆ ನದಿಗಳಿಗೆ ಎಷ್ಟು ನೀರನ್ನ ನಾವು ತಡೆ ಹಿಡಿಬೇಕು, ಎಷ್ಟು ನೀರನ್ನ ತಮಿಳ್ನಾಡಿಗೆ ಬಿಡ್ಬೇಕು, ಆ ಸ್ವಾತಂತ್ರ್ಯ ರಾಜ್ಯ ಸರ್ಕಾರಕ್ಕೆ ಇರಲ್ಲ. ನಿಜ, ಪೂರ್ಣವಾಗಿ
ಅದೇ ಆ ಸ್ವಾತಂತ್ರ್ಯ ಎಲ್ಲ ಮಂಡಳಿ ತಗೊಳ್ತಾರೆ. ಮಂಡಳಿ ತಗೊಳ್ತದೆ. ಸಾರಿ ಖಾನ್ ಅವರೇ, ತಾವು ಬೆಂಗಳೂರಿನ ಒಬ್ಬ ಪ್ರಜೆಯಾಗಿ ನಮ್ಮ ಈ ಕಾವೇರಿ ಇಶ್ಯೂ ಸಂಬಂಧಪಟ್ಟ ಹಾಗೆ ತಾವು ಕೂಡ ಗಮನಿಸ್ತಾ ಇದ್ದೀರಾ, ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಪದೇ ಪದೇ ಯಾಕೆ ನಮಗೆ ಅನ್ಯಾಯವಾಗ್ತದೆ? ನಂಗೆ ಏನು ಅರ್ಥ ಆಗಲ್ಲ ಅಂದರೆ, ಫಲಿ ನರಿಮನ್ನ ಅವರಷ್ಟೊಂದು ಎಮಿನೆಂಟ್ ಲಾಯರ್ ಆಗಿ ಆಬ್ವಿಯಸ್ ಡಾಟಾ ಇದೆ, ಎರಡು ಮಾನ್ಸೂನ್ಸ್ ಬೆನಿಫಿಟ್ ಸಿಕ್ಕತ್ತೆ ತಮಿಳ್ನಾಡಿಗೆ, ನಮ್ಮ ಹತ್ರ ಡಿಸ್ಟ್ರೆಸ್ ವಾಟರ್ ಡೆತ್ ಸ್ಟೋರೇಜ್ ಲೆವೆಲ್ ಬಂದಿದೆ, ಇನ್ ಸ್ಪೈಟ್ ಆಫ್ ದಟ್ ಟೆಕ್ನಿಕಲ್ ಟೀಮ್ ಯಾಕೆ ಫೇಲ್ ಆಗ್ತಾ ಇದೆ ಅಂತ. ಮೊನ್ನೆ ತೀರ್ಪು ಬಂತು, ಇಲ್ಲಿ ಗಲಾಟೆ ಆಯಿತು, ತಿರ್ಗಾ ಇವಾಗ ಒಂದು ಕಾವೇರಿ ಸೂಪರ್ವೈಸರಿ ಕಮಿಟಿ ಇಸ್ ಟೆಕ್ನಿಕಲ್ ಕಮಿಟಿ, ಸ್ಟಾಟಿಸ್ಟಿಕಲ್ ಕಮಿಟಿ, ಅದು 3000 ಬಿಡಿ ಅಂದಮೇಲೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಲೋಡ್ 6000. ಸುಪ್ರೀಂ ಕೋರ್ಟ್ ಏನ್ ಹೆಂಗ್ ಆ ತೀರ್ಮಾನಕ್ಕೆ ಬಂತು? ಇಟ್ ಮೀನ್ಸ್ ಹ್ಯಾವ್ ರೆಡ್ ದ ಟೆಕ್ನಿಕಲ್ ರಿಪೋರ್ಟ್ ಅಲ್ಲ. ಇನ್ ಸ್ಪೈಟ್ ಆಫ್ ದಟ್ ವೈ ಇಸ್ ದ ಸುಪ್ರೀಂ ಕೋರ್ಟ್ ಬೆಂಡಿಂಗ್? ಐ ಶುಡ್ ನಾಟ್ ಸೇ ದಿಟ್, ಇಟ್ ಇಸ್ ಅ ಯುನೋ ಇಟ್ ಇಸ್ ಅ ಸೇಕ್ರೆಡ್ ಇನ್ಸ್ಟಿಟ್ಯೂಷನ್. ಅದ್ ನಂಗೆ ಅರ್ಥ ಆಗ್ತಾ ಇಲ್ಲ. ಈ ತರ ಮಾಡಿದ್ರೆ ಏನಾಗ್ತಾ ಇದೆ ನನ್ನ ಪ್ರಕಾರ, ಇದು ನೀವು ಹೇಳ್ತಾ ಇರೋದು ವಾಟರ್ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನ ಮಾತನಾಡ್ತಿರುವಂತ ಮಾಡ್ತಿರುವಂತದ್ದು ಏನ್ ಹೇಳ್ತೀರಾ ಮುಖ್ಯಮಂತ್ರಿಗಳು ಅಂತ ನೋಡೋಣ. ಅದರ ಆದೇಶದ ಕಾಪಿ ಇನ್ನು ಸಿಕ್ಕಿಲ್ಲ ನಮಗೆ. ನಿನ್ನೆ ಸೂಪರ್ವೈಸರಿ ಕಮಿಟಿಯವರು ಇಪ್ಪತ್ತೊಂದರಿಂದ 30ರವರೆಗೆ 3000 ಕ್ಯುಸೆಕ್ಸ್ನಂತೆ ನೀರು ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಆ ಸೂಪರ್ವೈಸರಿ ಕಮಿಟಿ ಕ್ರಿಯೇಟೆಡ್ ಬೈ ಸುಪ್ರೀಂ ಕೋರ್ಟ್ ಓನ್ಲಿ. ಮತ್ತೆ ಸುಪ್ರೀಂ ಕೋರ್ಟ್ನವರೇ ಅವರಿಗೆ ಆದೇಶನೂ ಕೊಟ್ಟಿದ್ದದು 5ನೇ ತಾರೀಕು. ತಮಿಳುನಾಡಿನವರಿಗೆ ಡೈರೆಕ್ಷನ್ ಕೊಟ್ಟು ನೀವು 3 ದಿನದಲ್ಲಿ ಸುಪ್ರೀಂ ಕಮಿಟಿ ಮುಂದೆ ಹೋಗಬೇಕು, ಅದಕ್ಕೇನಾದ್ರೂ ರೆಸ್ಪಾನ್ಸ್ ಇದ್ರೆ ಕರ್ನಾಟಕದವರು ಹಾಕಬೇಕು. ಸೊ ಇಬ್ಬರು ಅಲ್ಲಿ ಕನ್ಸರ್ನ್ ಸ್ಟೇಟ್ಸ್ಗಳೆಲ್ಲ ಸೂಪರ್ವೈಸರಿ ಕಮಿಟಿ ಮುಂದೆ ಹೋಗಬೇಕು ಅಂತ ಹೇಳಿದರು. ಸೂಪರ್ವೈಸರಿ ಕಮಿಟಿಯವರು 12ನೇ ತಾರೀಕು ಒಂದು ಮೀಟಿಂಗು, ನಿನ್ನೆ ಒಂದು ಮೀಟಿಂಗ್, 2 ಮೀಟಿಂಗ್ ಮಾಡಿದ್ದಾರೆ. 12ನೇ ತಾರೀಕೊಂದು, 19ನೇ ತಾರೀಕೊಂದು 2 ಮೀಟಿಂಗ್ಗಳು ಮಾಡಿದ್ದಾರೆ. 2 ಮೀಟಿಂಗ್ನಲ್ಲಿ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಎರಡೂ ರಾಜ್ಯಗಳಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೆಲ್ಲ ಅಸೆಸ್